ಕಲಾಸ್ಫೂರ್ತ ಕೋಲಾರ ಜಿಲ್ಲೆಯಿಂದ ಬಂದಿದ್ದಾರೆ. ಅವರು ಕೃಷಿ ವಿಶ್ವವಿದ್ಯಾನಿಲಯ ಆಯೋಜಿಸಿರುವ ಕೃಷಿ ಮೇಳ 2023ರಲ್ಲಿ ತಾಲೂಕು ಮಟ್ಟದ ಅತ್ಯುತ್ತಮ ರೈತ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಬನ್ನಿ ಅವರು ಮಾತಾಡ್ಸೋಣ, ಅವ್ರು ಏನೇನು ಕೃಷಿ ಮಾಡ್ತಾ ಇದ್ದಾರೆ ಕೇಳೋಣ. ನಮಸ್ಕಾರ ಸರ್. ನಮಸ್ಕಾರ. ಸರ್, ನೀವು ಕೃಷಿ ವಿಶ್ವವಿದ್ಯಾನಿಲಯದ ಕೃಷಿ ಮೇಳ 2023ರಲ್ಲಿ ಅತ್ಯುತ್ತಮ ರೈತ ತಾಲೂಕು ಮಟ್ಟದಲ್ಲಿ ಪಡೆದಿದ್ದೀರಾ. ಸರ್, ನಿಮಗೆ ಇದ್ರ ಬಗ್ಗೆ ಏನು ಅನಿಸ್ತಿದೆ ಸರ್? ತುಂಬ ಖುಷಿ ಆಗುತ್ತೆ ಮೇಡಮ್. ಇತ್ತಲೇ ಇಂಥ ಚಾನ್ಸು ಎಲ್ಲಿ ಸಿಗಲ್ಲ ನಮಗೆ. ಇವತ್ತು ನಮ್ಮ ಚಾನ್ಸ್ ಸಿಗಿದೆ, ಆ ಚಾನ್ಸ್ ನಾವು ಯುಟಿಲೈಸ್ ಮಾಡ್ಕೋಬೇಕು. ತುಂಬ ಪೂರ್ವಜರಿಂದ ಬಂದಿರೋದು ಇದು. ಈ ಕೃಷಿನ ನಾವು ಬಿಡಬಾರ್ದು. ನಾವು ಕೈ ಬಿಟ್ಟಿದ್ದೀವಿ ಅಂದರೆ ಮುಂದಿನ ಜನ್ಮದಲ್ಲಿ ನಮ್ಗೆ ಪುಣ್ಯ ಸಿಗಲ್ಲ. ಅದಕ್ಕೆ ಪ್ರಶಸ್ತಿ ಪಡೆದಕ್ಕೆ ಅಭಿನಂದನೆಗಳು. ಥ್ಯಾಂಕ್ ಯು ಮೇಡಮ್. ಮತ್ತೆ ನೀವು ಏನೇನು ಕೃಷಿಯನ್ನು ಪಾಲಿಸ್ತಾ ಇದ್ದೀರಿ ಸರ್? ಯಾವ ಯಾವ ಬೆಳೆಗಳನ್ನು ಬೆಳಿತಿದ್ದೀರಾ? ಯಾವ ಪದ್ಧತಿಯನ್ನು ಪಾಲಿಸ್ತಾ ಇದ್ದೀರಿ? ಮೈನ್ ಆಗಿ ಪಶುಸಂಗೋಪನೆ ಮಾಡ್ತಾ ಇದ್ದೀವಿ ಮೇಡಮ್. ಎಲ್ಲ ಥರ ಮೇಕೆ ಆಗ್ಬೋದು, ಕುರಿ ಆಗ್ಬೋದು, ಕೋಳಿ ಆಗ್ಬೋದು, ಎಲ್ಲ ಥರ ಮಾಡ್ತಾ ಇದ್ದೀವಿ. ಮತ್ತು ಇದು ಬಂದು ಟೊಮ್ಯಾಟೊ, ಆಲೂಗಡ್ಡೆ, ಈರುಳ್ಳಿ, ಬೀನ್ಸು ಎಲ್ಲ ಬೆಳೀತಾ ಇದ್ದೀವಿ ಮೇಡಮ್. ತರಕಾರಿ ಬೆಳೆಗಳೆಲ್ಲ ಬೆಳಿತೀವಿ. ಸಮಗ್ರ ಕೃಷಿಯನ್ನು ಅವಲಂಬಿಸಿ ನಡೆಸ್ತಾ ಇದೆ ಮೇಡಮ್. ಸರ್, ನಿಮ್ಗೆ ಈ ಥರ ಒಂದು ಪ್ರಶಸ್ತಿ ಇದೆ, ಕೃಷಿಯಲ್ಲಿ ಸಾಧನೆ ಮಾಡಿದವ್ರನ್ನ ಗುರುತಿಸಿ ಒಂದು ವಿಶ್ವವಿದ್ಯಾನಿಲಯ, ಒಂದು ಕೃಷಿ ವಿಶ್ವವಿದ್ಯಾನಿಲಯ ಪ್ರಶಸ್ತಿಯನ್ನು ಕೊಟ್ಟಿದೆ. ಈ ಪ್ರಶಸ್ತಿ ಬಗ್ಗೆ ನಿಮ್ಗೆ ಹೇಗೆ ಗೊತ್ತಾಯ್ತು ಸರ್? ಈ ಪ್ರಶಸ್ತಿ ಬರಬೇಕಾದ್ರೆ ಕೃಷಿ ಇಲಾಖೆಯಿಂದ ಅವರು ಬಂದು ನಮ್ಮನ್ನು ಪರಿಚಯಿಸ್ಕೊಂಡು ನಾವು ಅವ್ರ ಜೊತೆ ಡೈಲಿ ಸಂಪರ್ಕ ಮಾಡಿದ್ದಕ್ಕೆ ಅವ್ರು ನಮ್ಮನ್ನು ಗುರುತಿಸಿದ್ದಾರೆ. ಅದಕ್ಕೆ ನಮಗೂ ಪ್ರಶಸ್ತಿ ಬಂದಿದೆ. ನಮ್ಮ ಹಿರಿಯರಿಂದ ಮಾಡ್ಕೊಂಡು ಬಂದಿರೋದ್ರಿಂದ ಇದನ್ನು ಅವ್ರು ಗಮನಿಸಿದ್ದಾರೆ, ಅವರು ಒಂದು ಪ್ರಶಸ್ತಿ ಕೊಡೋದಕ್ಕೆ ಅವರು ಒಂದು ಇದು ಮಾಡಿದ್ದಾರೆ ಮೇಡಮ್. ಕೃಷಿ ಇಲಾಖೆ ಮಾಹಿತಿ ಕೊಟ್ಟಿದ್ದಾರೆ, ಮಾರ್ಗದರ್ಶನ ಕೊಟ್ಟಿದ್ದಾರೆ. ತುಂಬ ಕೊಟ್ಟಿದ್ದಾರೆ ಮೇಡಮ್. ಆ ಇನ್ಶೂರೆನ್ಸ್ ಆಗ್ಬೋದು, ಇಲ್ಲ ರಾಗಿ ಅವರೇ ಅವರು ಕೊಡೋ ಈ ಬಿತ್ತನೆ ಬೀಜ ಆಗಿರ್ಬೋದು, ತುಂಬ ಒಳ್ಳೆ ಬೀಜ ಕೊಟ್ಟಿದ್ದಾರೆ. ಬಿತ್ತನೆಯನ್ನು ಚೆನ್ನಾಗಾಗಿದೆ ಮೇಡಮ್. ಮತ್ತೆ ನೀವು ಇವಾಗ ಪ್ರಶಸ್ತಿ ಪಡೆದಿರೋದ್ರಿಂದ ನಿಮ್ಮ ಸುತ್ತಮುತ್ತಲಿನ ರೈತರಿಗೂ ಕೂಡ ಸ್ಫೂರ್ತಿಯಾಗಿದೆ ಮೇಡಮ್. ನಮಗೂ ಅವ್ರಿಗೂ ನಾವು ಈ ತರ ಪ್ರಶಸ್ತಿ ಪಡಿಬೇಕು ಅನ್ನೋದು ಬಂದಿದೆ ಮೇಡಮ್. ನಿಮ್ಮ ಹತ್ರ ಬಂದು ಕೇಳ್ತಾರೆ ಸರ್? ಕೇಳ್ತಾರೆ ಮೇಡಮ್. ಯಾವ ತರ ಶೆಡ್ ಮಾಡಬೇಕು, ಯಾವ ತರ ಹಸುಗಳನ್ನ ನೋಡ್ಕೋಬೇಕು, ಯಾವ ತರ ಬೆಳೆ ಮಾಡಬೇಕು, ಯಾವ ರೀತಿ ಬೆಳೆ ಮಾಡಬೇಕು, ಅದು ಕೇಳ್ತಾರೆ ಮೇಡಮ್. ಮತ್ತೆ ನಿಮ್ಮಿಂದ ಕೃಷಿ ವಿಶ್ವವಿದ್ಯಾಲಯಕ್ಕೆ ಅವ್ರಿಗೆ ಬರಕ್ಕೆ ಸಹಾಯಕ ಆಗಿದೆ ಹೇಳಿದೀವಿ ಮೇಡಮ್. ಸಿಗಿದೀವಿ ಹೇಳಿದೀವಿ ಬರಬೇಕು ಅಂತ. ಬಂದಿರು ಬಂದಿದ್ದಾರೆ ಮೇಡಮ್ ಜೊತೆಯಲ್ಲಿ. ಸರ್, ನೀವು ಯುವಕರಿದ್ದೀರಾ ಮತ್ತೆ ಎಂಎಸ್ಸಿ ಮಾಡಿದ್ದೀರಾ ಅಂತ? ಇಲ್ಲ ಮೇಡಮ್, ಬಿಬಿಎಂ ಮಾಡಿದ್ದೀರಾ ಅಂತ ಹೇಳಿದ್ರಿ ಸರ್. ನೀವು ಇಷ್ಟೊಂದು ಓದ್ಬಿಟ್ಟು ಯುವಕರಾಗಿ ಕೃಷಿಗೆ ಬರಬೇಕು ಅಂತ ನಿಮ್ಗೆ ಹೇಗೆ ಅನಿಸ್ತು ಸರ್? ಯಾವ ಅಂಶಗಳು ಕಾರಣ? ನಾವು ಸ್ವಾವಲಂಬಿಯಾಗಿ ಬದುಕಬೇಕು ಅಂತ ಕೃಷಿಗೆ ಬಂದಿರೋದು ಮೇಡಮ್. ಒಬ್ಬರ ಕೈ ಕೆಳಗಡೆ ಕೆಲಸ ಮಾಡಬಾರ್ದು, ನಮ್ಮ ಸ್ವಾವಲಂಬಿಯಾಗಿ ಬದುಕಬೇಕು ಅಂತ ಬಂದಿರೋದು ಮೇಡಮ್. ಅಂದ್ರೆ ಒಂದು ಸ್ವಾವಲಂಬಿ, ನಾವೇ ಒಂದು ಉದ್ಯಮ ಸ್ಟಾರ್ಟ್ ಮಾಡಬೇಕು ಅಂತ ಬಂದಿರೋದು ಮೇಡಮ್. ನೀವು ಹೇಳ್ತಿರೋದು ಕೃಷಿ ಒಂದು ಸ್ವಾವಲಂಬಿ ಬದುಕಿಗೆ ಕಾರಣ ಆಗುತ್ತೆ ಅಂತ ಹೇಳ್ತಿದ್ದೀರಿ ಸರ್. ತುಂಬಾ ಸಂತೋಷ. ಮತ್ತೆ ಇವಾಗ ನೀವು ಮುಂದೆ ಯುವಕರು ಕೃಷಿಗೆ ಬರಬೇಕು ಅಂತ ಅನ್ನೋರಿಗೆ ನೀವು ಏನು ಸಲಹೆಗಳನ್ನು ಕೊಡಲು ಇಷ್ಟಪಡ್ತೀರಿ? ದೇಶದ ಬೆನ್ನೆಲುಬು ರೈತ ಅಂತಾರೆ ಮೇಡಮ್. ರೈತರು ಇಲ್ದಿರೋ ಇದ್ರೆ ಯಾವುದೂ ಆಗಲ್ಲ. ರೈತ ಒಬ್ಬ ನಿಂತ್ಕೊಂಡು ಬಿಟ್ರೆ ಅವರೆಲ್ಲ ಹಿಂದ್ಗಡಾನೆ. ರೈತ ಇರಬೇಕು ಮುಂದೆ, ಫಸ್ಟ್ ರೈತನೇ ಇರಬೇಕು. ರೈತಗೆ ಎಷ್ಟು ಸರ್ಕಾರ ಸಪೋರ್ಟ್ ಮಾಡುತ್ತೋ ಅಷ್ಟು ರೈತರು ಬೆಳೀತಾರೆ. ರೈತದ ಬೆನ್ನೆಲುಬು ಅವನೇ ಅನ್ನದಾತ. ಹೌದು ಮೇಡಮ್. ಸರ್, ಇವಾಗ ಹವಾಮಾನ ಬದಲಾವಣೆ ಅಂದ್ರೆ ಕ್ಲೈಮೇಟ್ ಚೇಂಜ್, ಅದು ಇವಾಗ ಆನ್ಗೋಯಿಂಗ್ ಇಶ್ಯೂ ಅಂದ್ರೆ ನಡೀತಾ ಇರುವಂತದ್ದು, ನೀವು ಅದರ ಬದಲಾವಣೆನ ಹೇಗೆ ನೋಡಿದ್ದೀರಾ? ಈಗಿನ ಕಾಲದಲ್ಲಿ ವೈಜ್ಞಾನಿಕವಾಗಿ ನಾವು ತಿಳ್ಕೊಂಡಿರೋದ್ರ ಬಗ್ಗೆ, ನಾವು ಎಜುಕೇಟ್ ಮಾಡಿರೋದಕ್ಕೆ, ಈಗ ಆ ಕ್ಲೈಮೇಟ್ ಯಾವ ಟೈಮಲ್ಲಿ ಏನು ವೇರಿಯೇಷನ್ ಆಗುತ್ತೆ ಅನ್ನೋದು ಇವಾಗ ಮೊಬೈಲ್ ಆ್ಯಪಲ್ಲೇ ಡೌನ್ಲೋಡ್ ಆಗಿ ಮಾಡ್ಕೋಬೋದು. ಅದರಿಂದ ನೋಡ್ಬೋದು, ಒಂದು ದಿನ ಹೆಚ್ಚು ಕಮ್ಮಿ ಆದರೂ ನಾವು ಬಿತ್ತನೆ ಮುಂಚೆಯೇ ಮಾಡ್ಕೋಬೋದು. ಅದರಿಂದ ನಮ್ಗೆ ತುಂಬ ಲಾಭ ಇದೆ ಮೇಡಮ್. ಅಂದರೆ ನೀವು ಮೊಬೈಲ್ ಆ್ಯಪ್ಸ್ ಅಂದರೆ ICTsನ ಯೂಸ್ ಮಾಡಿ ಕ್ಲೈಮೇಟ್ ಚೇಂಜಲ್ಲಿ ಆಗುವಂಥ ಆಗಿರೋ ಬದಲಾವಣೆಗಳನ್ನು ತಕ್ಕಂಗೆ ನೀವು ಕೃಷಿ ಚಟುವಟಿಕೆಗಳನ್ನು ಪ್ಲಾನ್ ಮಾಡ್ಕೊಂತದ್ದೀವಿ ಮೇಡಮ್. ಸರ್, ತುಂಬ ಸಂತೋಷ ಸರ್, ನೀವು ಈ ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ಅಭಿಪ್ರಾಯಗಳನ್ನು ನಮ್ಮ ಜೊತೆ ಹಂಚಿಕೊಂಡು ಇತರ ರೈತರಿಗೆ ಮಾರ್ಗದರ್ಶನ ಮತ್ತು ಸಲಹೆಗಳನ್ನು ನೀಡಿ ಸ್ಫೂರ್ತಿಯಾಗಿದ್ದೀರಿ ಸರ್. ತುಂಬ ಧನ್ಯವಾದ. ಧನ್ಯವಾದಗಳು ಮೇಡಮ್.